ಯೇಸುಮಸೀಹಯ ಪ್ರಿಯ ವೀಕ್ಷಕರೇ, ಯೋಗವನ ಬೆಟ್ಟದ ಭಾರತೀಯ ಔಷಧಿ ಪದ್ಧತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ತಮ್ಮ ವೈದ್ಯರು ಅಥವಾ ತಮ್ಮ ದೊಡ್ಡ ದೊಡ್ಡ ಆಸ್ಪತ್ರೆಯವರು ಈ ಕಾಯಿಲೆ ಗುಣ ಆಗೋದಿಲ್ಲ, ಈ ಕಾಯಿಲೆಗೆ ಕುಯ್ಯಬೇಕು ಅಂದರೆ ಆಪರೇಷನ್ನು, ಈ ಕಾಯಿಲೆಗೆ ಇನ್ನೂ ವೈದ್ಯಕೀಯ ಲೋಕ ಸಂಶೋಧನೆ ಮಾಡ್ತಾ ಇದೆ, ಕಂಡುಹಿಡಿಬೇಕು. ಅದನ್ನು ಯಾವಾಗ ಹೇಳ್ತಾರೆ, ಎಲ್ಲ ಚಿಕಿತ್ಸೆ ಕೊಟ್ಟು ನಿಮ್ಮ ಜೇಬೆಲ್ಲ ಕತ್ತರಿಸ್ಕೊಂಡ್ಮೇಲೆ ಆಮೇಲೆ ಇದಕ್ಕೆ ಔಷಧಿ ಇಲ್ಲ ಅಂತ ಹೇಳ್ತಾರೆ, ಮೊದಲೇ ಹೇಳಲ್ಲ. ಇಂಥ ಅನಾಹುತಗಳು ಎಲ್ಲೂ ಇಲ್ಲದೆ ಇರುವಂಥ ಒಂದೇ ಒಂದು ಸಂಸ್ಥೆ ಅಂದರೆ ಯೋಗವನ ಬೆಟ್ಟ. ಅದು ಭಾರತೀಯ ಅಪ್ಪಟ ಭಾರತೀಯ ವೈದ್ಯ ಪದ್ಧತಿಯಲ್ಲಿ ಹಾಗಂತೇಳಿ ನಿಮ್ಮಲ್ಲಿ ತಗೊಂಡವ್ರಿಗೆ ಎಲ್ಲರಿಗೂ ಗುಣ ಆಗಿಬಿಟ್ಟಿದೆಯಾ? 100 to 97 ಜನಕ್ಕಿಂತ ಹೆಚ್ಚು, 98 to 99 ಜನಕ್ಕೆ ಗುಣ ಆಗ್ತಾ ಇದೆ ಅಂಥ ಒಂದು ರೆಕಾರ್ಡ್ಗಳನ್ನು ಇಟ್ಟಿದ್ದೀವಿ ನಾವು. ಅದಕ್ಕೋಸ್ಕರ ಆ ಗುಣ ಆದವ್ರದ್ದು, ಗುಣ ಆಗೋದಕ್ಕೆ ಮೊದಲು ಇರುವಂಥದ್ದು ಅಂಥದ್ದನ್ನೆಲ್ಲ ನಾವು ದಾಖಲಿಸ್ತಾ ಇದ್ದೀವಿ. ಅದು ಫೋಟೋ ಮತ್ತು ವಿಡಿಯೋದಲ್ಲಿ ಎರಡರಲ್ಲೂ. ಆದ್ದರಿಂದ ಇವತ್ತಿನ ವಿಷಯ ಏನಂದರೆ, ನಂಬದೇ ತೆಗೆದುಕೊಂಡರೂ ಗುಣ ಆಗುತ್ತಾ? ಎಲ್ಲ ವೈದ್ಯರು ಹೇಳೋದು ಒಂದೇ ಒಂದು ಹಳಸಲು ಮಾತನ್ನು, ಏನಂತ ಅಂದರೆ ನಂಬಿ ತಗೋಬೇಕಪ್ಪ ಗುಣ ಆಗುತ್ತೆ, ನಂಬಿ ನೀರು ಕುಡಿದ್ರೂ ಗುಣ ಆಗುತ್ತಪ್ಪ. ನಮ್ಮಲ್ಲಿ ಬಹುತೇಕ ರೋಗಿಗಳಲ್ಲಿ ಒಂದು ವಿಷಯವನ್ನು ಗಮನಿಸ್ತೇನೆಂದರೆ, ಕೆಲವು ರೋಗಿಗಳು ದೇಶೀಯ ಔಷಧಿ ಪದ್ಧತಿಯನ್ನು ಒಪ್ಪಲ್ಲ. ನಮ್ಮ ದೇಶದ ಅನ್ನ ತಿಂದಿರ್ತಾರೆ, ಇಲ್ಲಿ ಗಾಳಿ ಕುಡ್ದಿರ್ತಾರೆ, ಇಲ್ಲಿ ಮೂಲಿಕೆಗಳನ್ನು ಉಪಯೋಗಿಸ್ಕೊಂಡಿರ್ತಾರೆ, ಇಲ್ಲಿ ಶಾಲೆಯಲ್ಲಿ ಕಲ್ತಿರ್ತಾರೆ, ಈ ಸರ್ಕಾರದ ಅನುದಾನವನ್ನು ಉಪಯೋಗಿಸ್ಕೊಂಡಿರ್ತಾರೆ. ನಮ್ಮ ದೇಶದ ಪದಾರ್ಥ ಔಷಧಿ ಅಂತಂದರೆ ಗಾವುದ ದೂರಕ್ಕೆ ಹೋಗ್ತಾರೆ ಮೂರ್ಖರು, ದೇಶದ್ರೋಹಿಗಳು, ಅರಿವಿಲ್ದರೆ ಅಂಥ ಜನ. ಅಂಥವ್ರಿಗೆ ಅವ್ರ ಮನೆಯವ್ರು ಬಂದುಬಿಟ್ಟು ಅವನಿಗೆ ಗೊತ್ತಿಲ್ಲದೆ ಇರೋ ಹಾಗೆ ಅವನ ಆಹಾರ ಪದಾರ್ಥದಲ್ಲೇ ಔಷಧಿ ಸೇರಿಸಿ ಕೊಟ್ಬಿಡ್ತಾರೆ, ಗುಣ ಆಗುತ್ತೆ. ಅವನು ಎಲ್ಲಿ ನಂಬ್ಕೊಂಡಿರ್ತಾನೆ ಔಷಧಿನ? ನಂಬದೇ ಗುಣ ಆಗುವಂಥ ಏಕೈಕ ಔಷಧಿ ಭಾರತೀಯ ಔಷಧಿ ಪದ್ಧತಿಯಲ್ಲಿ. ಯಾಕೆಂದರೆ ದೇವರು ನಿರ್ಮಿಸಿರುವಂಥ ಔಷಧಿ ಇದು. ಗಿಡ ಮರ ನೀವು ನಿರ್ಮಿಸೋದಕ್ಕಾಗತ್ತ? ನೀವು ಹುಟ್ಟಾಕ್ಬೋದು, ನೀರು ಹಾಕ್ಬೋದು ರೀ. ದೈವ ನಿರ್ಮಿತ ಔಷಧಿಗಳು, ರಾಸಾಯನಿಕ ಔಷಧಿಗಳಲ್ಲ, ಕೆಮಿಕಲ್ ಔಷಧಿಗಳಲ್ಲ. ಈಗ ನೋಡೋಣ, ಯೋಗವನ ಬೆಟ್ಟದಲ್ಲಿ ಗುಣವಾದಂಥ ಭಾರತೀಯ ವೈದ್ಯ ಪದ್ಧತಿಯಲ್ಲಿ ಚಿಕಿತ್ಸೆ ಪಡೆದಂಥ ಸತ್ಯಕಥೆಯನ್ನು ನಮ್ಮ ರೋಗಿಗಳು ಹೇಳ್ತಾರೆ. ಅದನ್ನು ಕೇಳ್ಕೊಳ್ಳಿ, ಅದೇ ಸತ್ಯ. ಇದು ಜಾಹೀರಾತಲ್ಲ, ಪ್ರಚಾರಕ್ಕೋಸ್ಕರ ಕೊಡ್ತಾ ಇರೋ ಕಾರ್ಯಕ್ರಮ ಅಲ್ಲ. ಈ ವಾಹಿನಿಯವರು ತಮ್ಮ ಉಪಯೋಗಕ್ಕೋಸ್ಕರ ಕೊಡ್ತಾ ಇರೋಂಥ ಒಂದು ಅದ್ಭುತವಾದಂಥ ಸಮಾಜ ಸೇವಾ ಕಾರ್ಯಕ್ರಮ. ಶುಭವಾಗಲಿ. ನನ್ನ ಹೆಸರು ವಿಷ್ಕಂಠಯ್ಯ ಅಂತ, ನಾನು ಬೆಂಗಳೂರು ವಿಜಯನಗರದಿಂದ ಬಂದಿದ್ದೀನಿ. ಮೊದಲನೇದಾಗಿ ಸ್ವಾಮೀಜಿಯವರಿಗೆ ನಮ್ಮ ಸಾಷ್ಟಾಂಗ ನಮಸ್ಕಾರಗಳು. ನಾವು ಒಂದು 50-60 ಜನಕ್ಕೆ ಇಲ್ಲಿ ಕರ್ಕೊಂಬಂತ ತೋರಿಸಿದ್ದೀವಿ. ಕ್ಯಾನ್ಸರ್ ಪೇಷೆಂಟ್ ಬಂದಿದ್ದಾರೆ, ವೆರಿಕೋಸಸ್ ಪೇಷೆಂಟ್ ಕರ್ಕೊಂಬಂದಿದ್ದೀವಿ, ಮತ್ತು ಕಾಲುನೋವು ಕೈ ನೋವು ಅಂಥದ್ದನ್ನೆಲ್ಲ ಕರ್ಕೊಂಬಂದಿದ್ದೀವಿ. ದೇವರ ದಯದಿಂದ ಎಲ್ರಿಗೂ ಸ್ವಾಮೀಜಿಯವರು ಒಳ್ಳೇದು ಮಾಡಿದ್ದಾರೆ. ಯಾವ್ಯಾವ ಹಾಸ್ಪಿಟ್ಲಲ್ಲಿ ತೋರಿಸಿದ್ದಾರೆ, ಎಲ್ಲ ಹಾಸ್ಪಿಟ್ಲ್ ರಿಪೋರ್ಟ್ಸು ತಂದು ತೋರಿಸಿದ್ದಾರೆ, ಯಾವ ಹಾಸ್ಪಿಟ್ಲಲ್ಲೂ ಆಗದೇ ಇರೋವಂಥದ್ದು ಇಲ್ಲಿ ಗುಣ ಆಗಿದೆ. ನಮ್ಮ ಮನೆಯವ್ರಿಗೆ ವೆರಿಕೋಸಿಸ್ ಆಗಿತ್ತು, ಅವರು ಕೂತ್ಕೊಂಡ್ರೂ ಎದ್ದಾಳಕ್ಕಾಗ್ತಿರ್ಲಿಲ್ಲ, ಸೋಫಾ ಮೇಲೆ ಕೂತ್ರೂ ಎದ್ದಾಳಕ್ಕಾಗ್ತಿರ್ಲಿಲ್ಲ, ಆ ಪರಿಸ್ಥಿತಿ ಇತ್ತು. ಬಂದಿಲ್ಲಿಗೆ ತೋರಿಸಿದ ಮೇಲೆ ಈಗ ಅವರು ಆರಾಮಾಗಿ ಓಡಾಡ್ಕೊಂಡಿದ್ದಾರೆ, ಆರಾಮಾಗಿ ಮನೇಲಿ ಎಲ್ಲ ಕೆಲಸನೂ ಮಾಡ್ತಾರೆ, ಯಾವ ತೊಂದರೆಯೂ ಇಲ್ಲ. ಈಗ ಎಲ್ಲ ದೇವ್ರ ದಯದಿಂದ ಎಲ್ರಿಗೂ ಗುಣ ಆಗಿದೆ, ಯಾವ ಒಂದು ಥರದ ಇದು ಇಲ್ಲ. ನಾವು ಅಲ್ಲಿ 100,000 rupees ಕೊಡ್ತೀವಿ ಪ್ರೈವೇಟ್ ಹಾಸ್ಪಿಟ್ಲ್ಗಳಲ್ಲಿ, ನರ್ಸಿಂಗ್ ಹೋಮ್ಗಳಲ್ಲಿ. ಇಲ್ಲಿ ಭಾಳ ಕಮ್ಮಿ ಬೆಲೆಯಲ್ಲಿ ನಾವು ಹೋಗಿ ಬರೋದೊಂದು ಬಿಟ್ಟರೆ ಇನ್ನೇನು ನಮಗಿಲ್ಲಿ ತೊಂದರೆ ಇಲ್ಲ. ಇಲ್ಲಿ ಕಮ್ಮಿ ಬೆಲೆಯಲ್ಲಿ ಎಲ್ಲ ತರಹದ ಕಾಯಿಲೆಗಳಿಗೂ ಗುಣ ಮಾಡ್ತಾರೆ. ಅದೊಂದು ನಮಗೆ ಪುಣ್ಯ. ಇದೊಂದು ಇದು ಸಂಜೀವಿನಿ ಸಿಕ್ಕಿದಂಗೆ ಆಗಿದೆ ಬೆಂಗಳೂರು ಜನಕ್ಕೆ. ಅದರಿಂದ ನಾವು ಆದಷ್ಟು ಜನಗಳು ಇದನ್ನು ಉಪಯೋಗ ಪಡಿಸ್ಕೋಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ವೀಕ್ಷಕರೇ, ನಾನು ಶಶಿಕಾಂತ್. ನಮ್ಮ ಮಗಳು ಸಿಂಧು ಗೌಡ ಪೀಡ್ಸ್ ಕಾಯಿಲೆಯಿಂದ ಬಳಲುತ್ತಿದ್ಲು. ಬಾಲ್ಕೋಟೆ ಹಾಸ್ಪಿಟ್ಲಲ್ಲಿ ಚಿಕಿತ್ಸೆ ತೋರಿಸ್ತಾ ಇದ್ವಿ. ಬಾಲ್ಕೋಟೆಯಲ್ಲಿ 3-4 ತೋರಿಸಿದ್ವಿ. ಅಲ್ಲೇ ಚಿಕಿತ್ಸೆ ಸ್ವಲ್ಪ ಫಲಕಾರಿ ಆಗಲಾರದ ಕಾರಣ ಹಾಸ್ಪಿಟ್ಲಲ್ಲಿ ಬರೆದುಕೊಟ್ರು. ಹಾಸ್ಪಿಟ್ಲಲ್ಲಿ 4-5 ತೋರಿಸ್ತಾ ಇದ್ವಿ. ಪೀಡ್ಸ್ ಕಾಯಿಲೆ ಆಗ್ತಿದ್ದರಿಂದ ಮಗಳು ನೈಟ್ ನಿದ್ದೆ ಮಾಡ್ತಿರಲಿಲ್ಲ, ಕೈ ಕಾಲು ತಿರುಗ್ತಾ ಇದ್ವು. ಪೀಡ್ಸ್ ನೈಟು ನಿದ್ದೆ ಇದ್ದಿಲ್ಲ ಜಾಸ್ತಿ. ಅದರಿಂದ ಕನಕಪುರದ ಹತ್ರ ಯೋಗವನ ಬೆಟ್ಟ ಸಿದ್ಧಲಿಂಗೇಶ್ವರ ಸ್ವಾಮೀಜಿಯವರ ಟಿ ವಿಯಲ್ಲಿ ನೋಡಿದ್ವಿ. ಆ ಟೈಮಲ್ಲಿ ಬಂದು ತೋರಿಸಿದ್ವಿ. ಈಗ ಒಂದು 5 ತಿಂಗಳಿಂದ ತೋರಿಸ್ತಾ ಇದ್ವಿ.
ಇಲ್ಲಿ ಸ್ವಲ್ಪ ಔಷಧಿಗಳು ಕೊಡೋದ್ರಿಂದ ಮಗಳು ಸ್ವಲ್ಪ ಕಂಟ್ರೋಲ್ ಬರ್ತಾ ಇದೆ, ಇವಾಗ ನಿದ್ದೆ ಮಾಡ್ತಾ ಇದ್ದಾಳೆ, ಹಾಂ ನೈಟ್ ಕಿರಿಕಿರಿ ಇಲ್ಲ, ಸ್ವಲ್ಪ 20-30% ಇಂಪ್ರೂವ್ ಆಗಿದ್ದಾಳೆ. ಆದರೆ ವೀಕ್ಷಕರೇ ಎಲ್ಲರ ಗಮನ ಇಟ್ಟು ಕೇಳಿ ಯೋಗವನ್ನು ಬೆಟ್ಟಕ್ಕೆ ಬಂದು ಇದ್ದಿದ್ದ ಕಾಯಿಲೆಯನ್ನು ತೋರಿಸಿ ಗುಣಪಡಿಸಿಕೊಳ್ಳಬೇಕಂತ ನಾವು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ನನ್ನ ಹೆಸರು ಗಾಯತ್ರಿ ಅಂತ, ಚಂದ್ರಲೇಔಟಿಂದ ಬಂದಿದ್ದೀನಿ ಯೋಗವನ್ನು ಬೆಟ್ಟಕ್ಕೆ. ನನಗೆ ಮಂಡಿ ನೋವು ಪ್ರಾಬ್ಲಮ್ ಇತ್ತು 12 ವರ್ಷದಿಂದ, ಮೋಷನ್ ಪ್ರಾಬ್ಲಮ್ ಇತ್ತು 5 ವರ್ಷದಿಂದ. ನಾನು ಬೇರೆ ಕಡೆ ಎಲ್ಲ ಡಾಕ್ಟರ್ ಹತ್ರನೂ ತೋರಿಸ್ದೆ, ಸುಮಾರು ಕಡೆ ಸರ್ಜನ್ ಹತ್ರ ಎಲ್ಲ ತೋರಿಸಿದ್ದೀನಿ, ನನಗೆ ಎಲ್ಲೂ ಕಡಿಮೆ ಆಗಿರಲಿಲ್ಲ. ಆವಾಗ ನಾನು ಯೋಗವನ್ನು ಬೆಟ್ಟದ್ದು ಟಿವಿಲಿ ಪ್ರೋಗ್ರಾಮ್ ನೋಡಿದೆ ಗುರುಜಿಯವ್ರದ್ದು, ಅದನ್ನ ನೋಡಿ ನಾನು ಇಲ್ಲಿ ಬಂದು 5 ತಿಂಗಳಿಂದ ಟ್ರೀಟ್ಮೆಂಟ್ ತೊಗೊತಾ ಇದ್ದೀನಿ. ನನಗೆ ಮಂಡಿ ನೋವು ಕಡಿಮೆ ಇದೆ, ಹೊಟ್ಟೆ ಪ್ರಾಬ್ಲಮ್ಮನ್ನು ಮೋಷನ್ ಪ್ರಾಬ್ಲಮ್ಮನ್ನು ಕಡಿಮೆ ಆಯಿತು. ಇಲ್ಲಿ ಡಾಕ್ಟ್ರ್ ಆಗಲಿ ಸಿಬ್ಬಂದಿ ವರ್ಗ ಆಗಲಿ ಎಲ್ಲರೂ ತುಂಬ ಚೆನ್ನಾಗಿ ನೋಡ್ಕೊತಾರೆ, ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ, ಎಲ್ಲರೂ ನಾವು ಕೇಳ್ದಂಗೆ ಹೇಳ್ಕೊಡ್ತಾರೆ. 4-4 ಸರಿ ಕೇಳಿದ್ರೂ ನಮಗೆ ಕರೆಕ್ಟಾಗಿ ಹೇಳ್ಕೊಡ್ತಾರೆ, ಯಾರೂ ಬೇಜಾರು ಮಾಡ್ಕೊಳ್ಳಲ್ಲ, ತುಂಬ ಚೆನ್ನಾಗಿ ನೋಡ್ಕೊಂತಾರೆ. ನಮಗೆ ಈ ವಾತಾವರಣ ತುಂಬ ಹಿಡಿಸಿದೆ, ತುಂಬ ಇಷ್ಟ ಆಯಿತು. ಯೋಗವನ ಬೆಟ್ಟ ಅಂದರೆ ನಮಗೆ ಹೇಳೋಕ್ಕೆ ಅಸಾಧ್ಯವಾಗಿದೆ ಸರ್. ನಮ್ಮ ಯೋಗವನದ ಬೆಟ್ಟದ ಗುರುಜಿಯವ್ರಿಗೆ ಮತ್ತು ನಮ್ಮ ಕುಟುಂಬದಿಂದ ನನ್ನ ಕಡೆಯಿಂದ ತುಂಬ ಧನ್ಯವಾದ ಹೇಳ್ತೀನಿ ಸರ್. ಬಸವಲಿಂಗಾಯ ನಮಃ.